ಮೊದಲಿಗೆ ಬಸವೇಶ್ವರರನ್ನು ಹಾಗೂ ಸರಸ್ವತಿಯನ್ನು ಸ್ಮರಿಸುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ಪರಿಶಿಷ್ಟ ಪಂಗಡಗಳು ಶೆಡ್ಯೂಲ್ ಟ್ರೈಬ್ ಈ ವಿಷಯಗಳ ಕುರಿತು ಈ ಪರಿಶಿಷ್ಟ ಪಂಗಡದ ಬರುವಂತಹ ಅರ್ಥ ವ್ಯಾಖ್ಯೆಗಳು ಅಲ್ಲಿ ಬರುವಂತಹ ಈ ಬುಡಕಟ್ಟುಗಳನ್ನು ಕುರಿತಂತೆ ಬದಲಾಗುತ್ತಿರುವ ಪರಿಕಲ್ಪನೆಗಳು ಇಲ್ಲಿ ನಾಲ್ಕು ಪರಿಕಲ್ಪನೆಗಳ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ ಅದರಲ್ಲಿ ಬರುವಂತಹ ಪರಿಕಲ್ಪನೆಗಳಲ್ಲಿ ಒಂದನೆಯದು ಸಮರೂಪಿ ಸ್ವಾವಲಂಬಿ ಘಟಕವಾಗಿ ಬುಡಕಟ್ಟು ಪಂಗಡಗಳು ಎರಡನೆಯದು ರಾಜಕೀಯ ವಿಭಾಗವಾಗಿ ಬುಡಕಟ್ಟು ಪಂಗಡಗಳು ಮೂರನೆಯದು ಒಂದು ಜನಾಂಗವಾಗಿ ಬುಡಕಟ್ಟು ಪಂಗಡ ಅದೇ ರೀತಿಯಾಗಿ ನಾಲ್ಕನೆಯದು ಬುಡಕಟ್ಟು ಮತ್ತು ಪರಿಶಿಷ್ಟ ಬುಡಕಟ್ಟುಗಳು ಇವು ಬುಡಕಟ್ಟುಗಳನ್ನು ಕುರಿತಂತೆ ಬದಲಾಗುತ್ತಿರುವಂತಹ ಪರಿಕಲ್ಪನೆಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೋಬಹುದಾಗಿದೆ ಮೊದಲಿಗೆ ನಾವು ಈ ಪರಿಶಿಷ್ಟ ಪಂಗಡಗಳು ಶೆಡ್ಯೂಲ್ ಟ್ರೈಬ್ ಇದರ ಅರ್ಥದ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ ಅದರಲ್ಲಿನ ಈ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದೊಳಗೆ ನಾವು ಯಾವ ರೀತಿಯಾಗಿ ಪರಿಶಿಷ್ಟ ಜಾತಿಗಳ ಬಗ್ಗೆ ನಾವು ವಿಷಯಗಳನ್ನ ತಿಳ್ಕೊಂಡಿದ್ದೀವೋ ಅದೇ ರೀತಿಯಾಗಿ ಹಿಂದುಳಿದ ವರ್ಗದಲ್ಲಿ ವಂಚಿತವಾದಂತಹ ಸಮೂಹ ವರ್ಗ ಎರಡನೇ ಬಹುದೊಡ್ಡವಾದಂತಹ ಸಮೂಹ ವರ್ಗ ಯಾವುದಾಗಿದೆ ಅಂತಂದ್ರೆ ಪರಿಶಿಷ್ಟ ಪಂಗಡ ಇವರು ಸಹ ಪರಿಶಿಷ್ಟ ಪಂಗಡದವರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹೀಗೆ ಸಮಾಜದಲ್ಲಿ ವಂಚಿತವಾದಂತಹ ಸಮೂಹ ವರ್ಗ ಎರಡನೇ ಬಹುದೊಡ್ಡವಾದಂತಹ ಸಮೂಹ ವರ್ಗ ಯಾವುದಂತಂದ್ರೆ ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಬುಡಕಟ್ಟು ವರ್ಗ ಅಂತ ಹೇಳ್ಬೋದು ಶೆಡ್ಯೂಲ್ ಟ್ರೈಬ್ ಅಂತ ಹೇಳ್ಬೋದು ಇವರು ಸಹ ಇಲ್ಲಿ ಎರಡನೇ ಬಹುದೊಡ್ಡವಾದಂತಹ ಜನಸಮೂಹ ಯಾವುದಾಗಿದೆ ಅಂತಂದ್ರೆ ಈ ಪರಿಶಿಷ್ಟ ಪಂಗಡಗಳು ಅಂತ ಹೇಳ್ಬೋದು ಈ ಪರಿಶಿಷ್ಟ ಪಂಗಡದ ಇರತಕ್ಕಂತಹ ಅರ್ಥದಲ್ಲಿ ನಾವು ನೋಡಬೇಕಂತಂದ್ರೆ ಅದರಲ್ಲಿಯೂ ಸಹ ಈ ಪರಿಶಿಷ್ಟ ಪಂಗಡಗಳು ಒಂದು ಭೂಪ್ರದೇಶ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ಅರಣ್ಯ ಪ್ರದೇಶದಲ್ಲಿ ಅದರಲ್ಲಿಯೂ ನದಿಯ ದಡದಲ್ಲಿ ಮತ್ತು ಪ್ರಕೃತಿಯ ಮಧ್ಯದಲ್ಲಿನೇ ವಾಸಿಸುವಂತಹ ಜನವರ್ಗದವರು ಎಲ್ಲಿ ನೋಡ್ತಾ ಇದ್ವಿ ಈ ಪರಿಶಿಷ್ಟ ಬುಡಕಟ್ಟುಗಳು ಅಥವಾ ಪರಿಶಿಷ್ಟ ಪಂಗಡ ಅಂತ ಹೇಳ್ತಾ ಇದ್ವಿ ಇವರು ಸಹ ಅನಾಗರಿಕ ಸಮಾಜದಿಂದಾಗಲಿ ಅದರಲ್ಲಿಯೂ ಇವರಿಗೆ ಯಾವುದೇ ತರನಾದಂತಹ ಓದು ಬರಹಗಳನ್ನು ಬರದೇ ಇರತಕ್ಕಂತಹ ಜನವರ್ಗದವರು ಯಾರಂತಂತಂದ್ರೆ ಈ ಬುಡಕಟ್ಟು ವರ್ಗದವರು ಅದರಲ್ಲಿಯೂ ಈ ಬುಡಕಟ್ಟು ಅಥವಾ ಪರಿಶಿಷ್ಟ ಬುಡಕಟ್ಟದವರು ಅಂದಾಗ ತಮ್ಮದೇ ಆದಂತಹ ರೀತಿ ನೀತಿಗಳು ಆಚಾರ ವಿಚಾರಗಳು ಭಾಷೆಗಳು ತಮ್ಮದೇ ಆದಂತಹ ಧಾರ್ಮಿಕ ಮೌಲ್ಯಗಳು ಒಳಗೊಂಡಿದ್ದಂಥವ್ರು ಯಾರಂತಂದ್ರೆ ಈ ಪರಿಶಿಷ್ಟ ಬುಡಕಟ್ಟದವರು ಅಂತ ಹೇಳ್ಬೋದು ಒಟ್ಟಾರೆ ಈ ಭೂಪ್ರದೇಶ ಅಂದ್ರೆ ಗುಡ್ಡಗಾಡುಗಳಲ್ಲಾಗಲಿ ಹಾಗೂ ಕಾಡು ಬೇಡುಗಳಲ್ಲಾಗಲಿ ಬಹಳ ಅನಾದಿ ಕಾಲದಿಂದಲೂ ಸಹ ವಾಸ ಮಾಡಿಕೊಂಡು ಬಂದಿರುವಂತಹ ಈ ಅನರಕ್ಷಿತರು ಮತ್ತು ಅನಾಗರಿಕ ಸಮುದಾಯವನ್ನು ಆದಿವಾಸಿ ಸಮುದಾಯ ಅಂತೀವಿ ಅಥವಾ ಪರಿಶಿಷ್ಟ ಬುಡಕಟ್ಟು ಅಂತೀವಿ ಅಥವಾ ಪರಿಶಿಷ್ಟ ಪಂಗಡ ಎಂಬ ಅರ್ಥದಲ್ಲಿ ನಾವು ತಿಳ್ಕೋಬಹುದಾಗಿದೆ ಒಟ್ಟಾರೆ ಈ ಪರಿಶಿಷ್ಟ ಬುಡಕಟ್ಟು ವರ್ಗದವರು ಅಥವಾ ಆದಿವಾಸಿ ವರ್ಗದವರು ತಮ್ಮದೇ ಆದಂತಹ ಪ್ರಕೃತಿಯ ಮಧ್ಯದಲ್ಲಿನೇ ವಾಸವಾಗಿರ್ತಕ್ಕಂತಹ ಜನವರ್ಗದವರು ಯಾರಂತಂದ್ರೆ ಈ ಪರಿಶಿಷ್ಟ ಪಂಗಡದವರು ಅಥವಾ ಶೆಡ್ಯೂಲ್ ಟ್ರೈಬ್ ಅಂತ ಹೇಳ್ತೀವಿ ನಾವು ಈ ರೀತಿಯಲ್ಲಿ ಸಹ ಈ ಪರಿಶಿಷ್ಟ ಪಂಗಡ ಅಥವಾ
ಆದಿವಾಸಿ ಸಮುದಾಯ ಅಥವಾ ಬುಡಕಟ್ಟು ವರ್ಗದವರನ್ನು ನಾವು ಈ ರೀತಿಯಲ್ಲಿ ನಾವು ತಿಳ್ಕೋಬಹುದಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಪ್ರಸಿದ್ಧ ಪಂಗಡಗಳ ಬಗ್ಗೆ ವಿವಿಧ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಬೇಕಾಗ್ತದ. ಅದರಲ್ಲಿ ಮಾನವ ಶಾಸ್ತ್ರಜ್ಞ ನಿಕುಟಲ್ ಪ್ರಕಾರ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ನಿರ್ದಿಷ್ಟ ಭಾಷೆ ನಾಡುವ ಸಾಂಸ್ಕೃತಿಕ ಸಾಮ್ಯತೆ ಮತ್ತು ಏಕೀಕೃತವಾದ ಸಾಮಾಜಿಕ ಸಂಘಟನೆಯನ್ನು ಹೊಂದಿದ ಸಾಮಾಜಿಕ ಸಮೂಹವನ್ನು ಬುಡಕಟ್ಟು ಅಥವಾ ಪಂಗಡ ಅದು ರಕ್ತ ಸಂಬಂಧಗಳು ಅಥವಾ ಗ್ರಾಮಗಳಂತಹ ಉಪ ಸಮೂಹವನ್ನು ಒಳಗೊಂಡಿರುವುದನ್ನು ಈ ಪರಿಶಿಷ್ಟ ಬುಡಕಟ್ಟು ವರ್ಗದವರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮನಃಶಾಸ್ತ್ರದವರ ಪ್ರಕಾರ ಈ ರೀತಿಯಲ್ಲಿ ಅಂದ್ರೆ ಇಲ್ಲಿನ ಮನಃಶಾಸ್ತ್ರ ನಿಕುಟನ ಪ್ರಕಾರ ನೋಡಿದಾಗ ನಿರ್ದಿಷ್ಟ ಪ್ರದೇಶ ವಾಸಿಸುವ ನಿರ್ದಿಷ್ಟ ಭಾಷೆ ನಾಡುವ ಸಾಂಸ್ಕೃತಿಕ ಸಾಮ್ಯತೆ ಮತ್ತು ಏಕೀಕೃತವಾದ ಸಾಮಾಜಿಕ ಸಂಘಟನೆಯನ್ನು ಹೊಂದಿದ ಸಾಮಾಜಿಕ ಸಮೂಹವೊಂದನ್ನು ಬುಡಕಟ್ಟು ಅಥವಾ ಪಂಗಡಗಳು ಅದು ರಕ್ತ ಸಂಬಂಧಗಳು ಅಥವಾ ಗ್ರಾಮಗಳಂತಹ ಉಪ ಸಮೂಹಗಳನ್ನು ಒಳಗೊಂಡಿರಬಹುದು ಎಂಬ ಅರ್ಥದಲ್ಲಿ ಈ ರೀತಿಯಲ್ಲಿ ಮನಃಶಾಸ್ತ್ರಜ್ಞರ ನಿಕುಟನ ಪ್ರಕಾರದಲ್ಲಿ ನಾವು ತಿಳ್ಕೋಬಹುದು. ಅಂದ್ರೆ ಇಲ್ಲಿನ ಬುಡಕಟ್ಟು ವರ್ಗದವರು ಅವ್ರದೇ ಆದಂತಹ ಒಂದು ಸಮೂಹ ಜನಾಂಗ ಸಮೂಹವನ್ನು ನೋಡ್ತಾ ಇದ್ದೀವಿ, ಅವ್ರದೇ ಆದಂತಹ ಒಂದು ಭಾಷೆಗಳನ್ನು ಮಾತನಾಡುವಂತಹ ಸಮೂಹ ನೋಡ್ತಾ ಇದ್ದೀವಿ, ಅವ್ರದೇ ಆದಂತಹ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನ ಅನುಸರಿಸುವಂತ ನೋಡ್ತಾ ಇದ್ದೀವಿ, ಮತ್ತು ಇವರು ಸಹ ಈ ತಮ್ಮದೇ ಆದಂತಹ ಸಾಮಾಜಿಕ ಸಂಘಟನಾತ್ಮಕವಾದಂತಹ ರೀತಿಯಲ್ಲಿ ಒಂದು ಭೂಪ್ರದೇಶದಲ್ಲಿನೇ ವಾಸಿಸುವಂತಹ ಜನವರ್ಗದವರನ್ನ ಅದು ಗ್ರಾಮ ಸಮುದಾಯವಾಗಿರುತ್ತ ಅಥವಾ ತಮ್ಮದೇ ಆದಂತಹ ಒಂದು ಭೂಪ್ರದೇಶದಲ್ಲಿ ವಾಸಿಸುವಂತಹ ಜನವರ್ಗದವರನ್ನ ಬುಡಕಟ್ಟು ಜನವರ್ಗದ ಬಗ್ಗೆ ಇಲ್ಲಿನ ಮಾನವಶಾಸ್ತ್ರಜ್ಞರ ನಿಕಟನ ಪ್ರಕಾರ ಈ ರೀತಿಯಲ್ಲಿ ವ್ಯಾಖ್ಯಾನವನ್ನ ಈ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಅದೇ ತರನಾಗಿ ಎರಡನೇ ವ್ಯಾಖ್ಯಾನ ಇಂಪೀರಿಯಲ್ ಗೆಜೆಟಿಯರ್ ಅವರ ಪ್ರಕಾರ ಸಾಮಾನ್ಯ ಹೆಸರು ಭಾಷೆ ವೃತ್ತಿ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಮತ್ತು ಸಾಮಾನ್ಯ ಒಳಬಾಂಧವ್ಯ ಸಮೂಹವಾಗಿರದೆ ಅದರ ಮೊದಲು ಅಂತ ಸಮೂಹವಾಗಿದ್ದು ಕುಟುಂಬಗಳ ಸಂಗ್ರಹವನ್ನು ಬುಡಕಟ್ಟು ಅಥವಾ ಪಂಗಡ ಎಂದು ಹೇಳಿರುವರು ಎಂಬ ರೀತಿಯಲ್ಲಿ ಅಂದ್ರೆ ಇಂಪೀರಿಯಲ್ ಗೆಜೆಟಿಯರ್ ಅವರ ಪ್ರಕಾರದಲ್ಲಿ ನೋಡಿದಾಗ ಇಲ್ಲೂ ಸಹ ಬುಡಕಟ್ಟು ವರ್ಗದವರು ಸಾಮಾನ್ಯ ಹೆಸರನ್ನು ನೋಡ್ತಾ ಇದ್ವಿ, ಭಾಷೆಯ ನೋಡ್ತಾ ಇದ್ವಿ, ತಮ್ಮದೇ ಆದಂತಹ ವೃತ್ತಿಗಳನ್ನು ನೋಡ್ತಾ ಇದ್ವಿ, ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಮತ್ತು ಸಾಮಾನ್ಯ ಒಳಬಾಂಧವ್ಯ ಸಮೂಹವಾಗಿರದ ಆದರೆ ಮೊದಲು ಅಂತ ಸಮೂಹವಾಗಿದ್ದು ಕುಟುಂಬಗಳ ಸಂಗ್ರಹವನ್ನು ಹುಡುಕೊಟ್ಟು ಅಥವಾ ಪಂಗಡ ಎಂಬ ರೀತಿಯಲ್ಲಿ ವ್ಯಾಖ್ಯಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇಲ್ಲಿಯೂ ಸಹ ಅಂದ್ರೆ ಬುಡಕಟ್ಟು ವರ್ಗದವರು ತಮ್ಮದೇ ಆದಂತಹ ಒಂದು ಹೆಸರುಗಳನ್ನಾಗಲಿ ಭಾಷೆಗಳನ್ನಾಗಲಿ ಮತ್ತು ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವಂತಹ ಜನಸಮೂಹವರ್ಗದವರು ಮತ್ತು ತಮ್ಮದೇ ಆದಂತಹ ಒಂದು ಒಳಬಾಂಧವ್ಯ ವಿವಾಹವನ್ನು ಹೊಂದಿರತಕ್ಕಂಥ ತಮ್ಮದೇ ಆದಂತಹ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನಾಗಲಿ ಪದ್ಧತಿಗಳನ್ನಾಗಲಿ ಹೊಂದಿರತಕ್ಕಂತಹ ಜನವರ್ಗದವರು ಯಾರಂತಂದ್ರೆ ಈ ಬುಡಕಟ್ಟು ವರ್ಗದವರು ಅಂದ್ರೆ ಬುಡಕಟ್ಟು ವರ್ಗದವರು ಇವರು ಪ್ರಕೃತಿಯ ಮಧ್ಯದಲ್ಲಿನೇ ವಾಸಿಸುವಂತಹ ಜನವರ್ಗದವರನ್ನು ನಾವು ಎಲ್ಲಿ ನೋಡ್ತಾ ಇದ್ದೀವೋ ಈ ಬುಡಕಟ್ಟು ವರ್ಗದವರು. ಉದಾಹರಣೆಗೆ ನಾವು ಅಂಡಮಾನ್ ಮತ್ತು ನಿಕೋಬಾರ್ ಇರ್ತಕ್ಕಂತಹ ಜನವರ್ಗದ ಆದಿವಾಸಿ ಸಮುದಾಯ ಅಂತ ಹೇಳ್ತೀವಿ ನಾವು, ಯಾಕಂತ ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶದಲ್ಲಿ ತಮ್ಮದೇ ಆದಂತಹ ಭಾಷೆಗಳನ್ನಾಗಲಿ ತಮ್ಮದೇ ಆದಂತಹ ಉಡುಗೆ ತೊಡುಗೆಗಳನ್ನಾಗಲಿ ಧಾರ್ಮಿಕ ವಿಧಿವಿಧಾನಗಳನ್ನಾಗಲಿ ಮತ್ತು ವಿವಾಹದ ತಮ್ಮದೇ ಆದಂತಹ ಒಳಬಂಧ ವಿವಾಹದ ನಿಯಮಗಳನ್ನು ಅನುಸರಿಸುವಂಥವರು ಮತ್ತು ಇವರು ಸಹ ಇವರು ತಮ್ಮದೇ ಆದಂತಹ ಅನಾಗರಿಕ ಅಥವಾ ನಾಗರಿಕ ಸಮಾಜದಿಂದ ಬಹುದೂರ ಇದ್ದಂಥವ್ರು ಯಾರಾಗಿದ್ರು ಅಂತಂದ್ರೆ ಈ ಬುಡಕಟ್ಟು ವರ್ಗದವರು. ಅಂದ್ರೆ ಇಲ್ಲಿನ ಇಂಪೀರಿಯಲ್ ಗೆಜೆಟಿಯರ್ ಅವರ ಪ್ರಕಾರ ಈ ರೀತಿಯಲ್ಲಿ ನಾವು ವ್ಯಾಖ್ಯಾನವನ್ನ ಅರ್ಥೈಸಿಕೊಳ್ಳುವ ಅಂತ ಹೇಳ್ಬೋದು. ಅದೇ ತರನಾಗಿ ಆರ್ ಸಿ ವರ್ಮಾ ಅವರ ವ್ಯಾಖ್ಯಾನದ ಪ್ರಕಾರ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಸಾಮಾನ್ಯವಾಗಿ ಜನಾಂಗೀಯ ಸಮೂಹವನ್ನು ಸೂಚಿಸುತ್ತದೆ, ಈ ಸಮೂಹವು ಭೌಗೋಳಿಕವಾಗಿ ಪ್ರತ್ಯೇಕವಾಗಿರುತ್ತದೆ ಅಥವಾ ನಿರ್ದಿಷ್ಟ ಕ್ಷೇತ್ರಕ್ಕೆ ಸೀಮಿತವಾಗಿರುತ್ತದೆ ಮತ್ತು ತನ್ನದೇ ಆದ ಸಾಮಾಜಿಕ ಆರ್ಥಿಕ
ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳು ಹಾಗೂ ಆಚರಣೆಗಳನ್ನು ಹೊಂದಿರುತ್ತದೆ ಅನ್ನೋದ್ರ ಬಗ್ಗೆ ಈ ರೀತಿಯಲ್ಲಿ ಆರ್ ಸಿ ವರ್ಮಾ ಅವರು ಈ ವ್ಯಾಖ್ಯಾನವನ್ನು ಹೇಳಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಬುಡಕಟ್ಟು ವರ್ಗದವರು, ಇನ್ನು ಉದಾಹರಣೆಗೆ ಡಾಕ್ಟರ್ ಗುಹಾರ್ ಅವರ ಜನಾಂಗೀಯ ಸಮೂಹದಲ್ಲಿ ನೋಡಿದಾಗ ನಿಘಂಟುಗಳು ಮಂಗೋಲಿಯಾಡರು, ಮೆಡಿಟರೇನಿಯನ್ನರು, ಪಶ್ಚಿಮ ಬ್ರಾಕಿಸೆಫಾಲರು, ನಾಡಿಕರ್ ಎಂಬ ಜನವರ್ಗದವರನ್ನು ನಾವು ಯಾವ ರೀತಿಯಾಗಿ ಬಿ ಎಸ್ ಗುಹಾರ್ ಅವರ ಆದಿವಾಸಿ ಸಮುದಾಯ ಜನಾಂಗೀಯ ಸಮೂಹದ ಬಗ್ಗೆ ವಿಷಯಗಳಲ್ಲಿ ನಾವು ನೋಡಿದಾಗ ಅದೇ ರೀತಿಯಾಗಿ ಅದೇ ವರ್ಗದ ಜನರು ಅಂದರೆ ಸಾಮಾನ್ಯ ಜನಾಂಗೀಯ ಸಮೂಹವನ್ನು ಸೂಚಿಸ್ತದ. ಮತ್ತು ಸಮೂಹ ಭೌಗೋಳಿಕವಾಗಿ ಪ್ರತ್ಯೇಕವಾಗಿರ್ತದೆ ಅಥವಾ ನಿರ್ದಿಷ್ಟ ಕ್ಷೇತ್ರದಲ್ಲಿ ಸೀಮಿತವಾಗಿರ್ತದೆ ಮತ್ತು ತನ್ನದೇ ಆದಂತಹ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಹೊಂದಿರುವಂತಹ ಜನವರ್ಗದವರನ್ನು ಏನಂತಂತಾರೆ, ಈ ಪರಿಶಿಷ್ಟ ಬುಡಕಟ್ಟು ಪರಿಶಿಷ್ಟ ಪಂಗಡ ಎಂಬ ಅಥವಾ ಆದಿವಾಸಿ ಜನವರ್ಗದ ಬಗ್ಗೆ ಈ ಆರ್ ಸಿ ವರ್ಮಾ ಅವರು ಈ ರೀತಿಯಲ್ಲಿ ವ್ಯಕ್ತಪಡಿಸಿದ ಅಂತ ಹೇಳ್ತಾರೆ. ಒಟ್ಟಾರೆ ಈ ಆದಿವಾಸಿಗಳು ನಾಗರಿಕ ಸಮಾಜದಿಂದ ದೂರವಿಟ್ಟು ಪ್ರಕೃತಿಯ ಮಧ್ಯದಲ್ಲಿ ಅಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಮತ್ತು ನದಿಯ ದಡದ ಪ್ರದೇಶದಲ್ಲಿ ಅಂದ್ರೆ ತಮ್ಮದೇ ಆದಂತಹ ಒಂದು ಜನಾಂಗೀಯ ಸಮೂಹ ವರ್ಗದಲ್ಲಿರ್ತೀವಿ, ತಮ್ಮದೇ ಆದಂತಹ ಭಾಷೆಗಳಲ್ಲಿರ್ತೀವಿ, ಬುಡಕಟ್ಟು ವರ್ಗದವರಿಗೆ ತಮ್ಮದೇ ಆದಂತಹ ಸಾಂಸ್ಕೃತಿಕ ರೀತಿನೀತಿಗಳು, ಆಚಾರ ವಿಚಾರಗಳು ಮತ್ತು ಧಾರ್ಮಿಕ ನಿಯಮಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರತ್ಯೇಕವಾಗಿರ್ತಕ್ಕಂತಹ ಜನಾಂಗೀಯ ಸಮೂಹ ವರ್ಗದವರನ್ನ ಬುಡಕಟ್ಟು ವರ್ಗದವರೆಂಬ ಅರ್ಥ ಕಟ್ಟಾರೆ. ಈ ಬುಡಕಟ್ಟು ವರ್ಗದವರೇ ತಮ್ಮದೇ ಆದಂತಹ ರೀತಿನೀತಿಗಳು, ಆಚಾರ ವಿಚಾರಗಳು, ತಮ್ಮದೇ ಆದಂತಹ ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಅಂಶಗಳನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ಆಚರಿಸುವಂತಹ ವರ್ಗದವರು ಎಲ್ಲಿ ನೋಡ್ತಾ ಇದ್ವಿ, ಈ ಪರಿಶಿಷ್ಟ ಬುಡಕಟ್ಟು ಅಥವಾ ಪರಿಶಿಷ್ಟ ಪಂಗಡ ಅಥವಾ ಆದಿವಾಸಿ ಸಮುದಾಯ ಎಂಬ ಅರ್ಥದಲ್ಲಿ ನಾವು ಈ ರೀತಿಯಲ್ಲಿ ನಾವು ತಿಳ್ಕೋಬಹುದು ಅಂತ ಹೇಳ್ಬೋದು. ಈ ಒಟ್ಟಾರೆ ಈ ಪರಿಶಿಷ್ಟ ಬುಡಕಟ್ಟುಗಳ ಬಗ್ಗೆ ವಿಷಯಗಳ ಬಗ್ಗೆ ನಾವು ತಿಳ್ಕೋಬಹುದು. ಅದೇ ರೀತಿಯಾಗಿ ಈ ಬುಡಕಟ್ಟುಗಳನ್ನು ಕುರಿತಂತೆ ಬದಲಾಗುತ್ತಿರುವ ಪರಿಕಲ್ಪನೆಗಳು, ಈ ನಾಲ್ಕು ಪರಿಕಲ್ಪನೆಗಳ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ. ಮೊದಲನೆಯದು ಸಮರೂಪಿ ಸ್ವಾವಲಂಬಿ ಘಟಕವಾಗಿ ಬುಡಕಟ್ಟು ಪಂಗಡಗಳು. ಈ ಬುಡಕಟ್ಟುಗಳ ಕುರಿತಂತೆ ಬದಲಾಗತಕ್ಕಂತಹ ಈ ಪರಿಕಲ್ಪನೆಗಳ ಬಗ್ಗೆ ನಾವು ನೋಡಿದಾಗ ಇಲ್ಲಿ ಈ ಬುಡಕಟ್ಟು ಜನವರ್ಗದ ಅಂದ್ರೆ ಈ ವರ್ಗದವರು ಬುಡಕಟ್ಟು ಜನಾಂಗದವರು ದೇಶದ ಮೂಲ ನಿವಾಸಿಗಳು ಅಂತ ನಂಬಲಾಗ್ಯದ. ಅಂದ್ರೆ ಈ ಬುಡಕಟ್ಟು ವರ್ಗದವರು ಯಾವುದೇ ಒಂದು ದೇಶವನ್ನ ರಚಿಸುವಂತ ಸಂದರ್ಭದಲ್ಲಿ, ದೇಶ ರಚನೆ ಆದಂತ ಸಂದರ್ಭದಲ್ಲಿ ಒಂದು ಜನಾಂಗೀಯ ಬುಡಕಟ್ಟುಗಳ ಸಮುದಾಯ ಮೂಲಕವಾಗಿಯೇ ಒಂದು ದೇಶವು, ಒಂದು ಸಾಮ್ರಾಜ್ಯವು ರಚನೆಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಯಾವುದೇ ಒಂದು ರಾಷ್ಟ್ರ ಅಥವಾ ದೇಶ ರಚನೆ ಆಗ್ಬೇಕಂತಂದ್ರೆ ಅಲ್ಲಿ ಒಂದು ಬುಡಕಟ್ಟು ಸಮುದಾಯಗಳ ಮೂಲಕವಾಗಿಯೇ ಒಂದು ಸಾಮ್ರಾಜ್ಯ, ಒಂದು ದೇಶ ರಚನೆಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಸಮರೂಪಿ ಸ್ವಾವಲಂಬಿ ಘಟಕವಾಗಿ ಬುಡಕಟ್ಟು ಪಂಗಡದಾಗ ಈ ಅಂಶಗಳು ಸಹ ನೋಡ್ತಾ ಇದ್ವಿ. ಹೀಗಾಗಿ ಈ ಕಾರಣದಿಂದಲೇ ಅವರನ್ನ ಆದಿವಾಸಿಗಳು ಎಂಬ ಅರ್ಥದಿಂದ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿಯೂ ಸಹ ಈ ಬುಡಕಟ್ಟು ವರ್ಗದಲ್ಲಿ ನೋಡಿದಾಗ ವೇದಕಾಲದ ಸಾಹಿತ್ಯದ ಪ್ರಕಾರ ಅಂದ್ರೆ ಈ ಬುಡಕಟ್ಟು ವರ್ಗದ ಬಗ್ಗೆ ನಾವು ತಿಳ್ಕೋಬೇಕಾಗಿತ್ತಂದ್ರೆ ವೇದಕಾಲೀನ ಸಾಹಿತ್ಯದ ಪ್ರಕಾರ ಇಲ್ಲಿ ಭರತ, ಬಿಲ್ಲ, ಕೋಲ್ಲ, ಕಿರಾತಕ, ಮಾಸ್ತ್ಯ, ಕಿನ್ನರ, ನಿಷಾದ ಹೀಗೆ ಬುಡಕಟ್ಟು ಪ್ರಸ್ತಾಪಗಳನ್ನು ಈ ವೇದಕಾಲೀನ ಸಾಹಿತ್ಯ ವಿಷಯ ಅಧ್ಯಯನದಲ್ಲಿ ನಾವು ಈ ಆದಿವಾಸಿ ಜನಾಂಗದ ಹೆಸರುಗಳನ್ನು ನಾವು ತಿಳ್ಕೋಬಹುದಾಗಿದೆ. ಅಂದ್ರೆ ಈ ವೇದಕಾಲದ ಸಾಹಿತ್ಯದ ಮೂಲಕವಾಗಿ ಇಲ್ಲಿ ಭರತ, ಬಿಲ್ಲ, ಕೋಲ್ಲ, ಕಿರಾತ, ಮಾಸ್ತ್ಯ, ಕಿನ್ನರ, ನಿಷಾದ ಇಂತಹ ಬುಡಕಟ್ಟು ಪ್ರಸ್ತಾಪವನ್ನು ಈ ವೇದಿಕೆಯ ಅಂತರ ವೇದಕಾಲೀನ ಸಾಹಿತ್ಯದಲ್ಲಿ ನಾವು ಈ ವಿಷಯಗಳ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ. ಅಂದ್ರೆ ಇಲ್ಲಿನ ವೇದಕಾಲ ಸಾಹಿತ್ಯ ಮೂಲಕವಾಗಿಯೇ ಈ ಜನಾಂಗ ವರ್ಗದವರನ್ನು ನಾವು ನೋಡ್ತಾ ಇದ್ವಿ. ಮತ್ತು ಅದರಲ್ಲಿಯೂ ಈ
ಸಮರೂಪಿ ಸಾಲಂಬಾಗಿ ಘಟಕವಾಗಿ ನೋಡಿದಾಗ ಬುಡಕಟ್ಟು ವರ್ಗದ ನೋಡಿದಾಗ ಇಲ್ಲಿ ಬುಡಕಟ್ಟುಗಳು ಸಮರೂಪಿಯಾದ ಮತ್ತು ಸಾಲುಂಬಿಯಾದ ಘಟಕವಾಗಿದ್ದಲ್ಲದೆ ಅವುಗಳಲ್ಲಿ ಯಾವುದೇ ವಿಧವಾದ ಏಣಿ ಶ್ರೇಣಿಯ ತಾರತಮ್ಯತೆಗಳು ಇರಲಿಲ್ಲ ಅಂದ್ರೆ ಇಲ್ಲಿ ಆದಿವಾಸಿ ಜನವರ್ಗದವರು ಇಲ್ಲಿ ಬುಡಕಟ್ಟು ವರ್ಗದವರಿಗೆ ಸಮರೂಪಿ ಅಂತಂದ್ರೆ ನೋಡ್ತಾ ಇದ್ದೀವಿ ಅಂದ್ರೆ ಸಮರೂಪಿ ಅಂತಂದ್ರೆ ಈ ಸಮುದಾಯ ವರ್ಗದವರಿಗೆ ಎಲ್ಲರೂ ಆದಿವಾಸಿ ಬುಡಕಟ್ಟು ವರ್ಗದವರು ಇಲ್ಲಿ ಸಮರೂಪಿಯಾದಂತಹ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಅವರಲ್ಲಿ ಯಾವುದೇ ತರಹದಂತಹ ಇಲ್ಲಿ ಭೇದ ಭಾವಗಳನ್ನ ಇರದೆ ಮತ್ತು ಸ್ವಾವಲಂಬಿಯಾದಂತಹ ಅಂಶಗಳನ್ನು ನೋಡ್ತಾ ಇದ್ದೀವಿ ಅಂದ್ರೆ ಸ್ವಾವಲಂಬಿ ಅಂತಾರೆ ತಮಗ ಬೇಕಾದಂತಹ ಮೂಲಭೂತ ಬೇಡಿಕೆಗಳನ್ನಾಗ್ಲಿ ಆಶಾಕಾಂಕ್ಷೆಗಳನ್ನಾಗ್ಲಿ ತಮ್ಮಲ್ಲೇ ಉತ್ಪಾದಿಸುವಂತಹ ಉಪಯೋಗಿಸಿಕೊಳ್ಳುವಂತಹ ವರ್ಗದವರು ಯಾರಾಗಿದ್ರು ಅಂತಂದ್ರೆ ಈ ಬುಡಕಟ್ಟು ವರ್ಗದವರು ಮತ್ತು ಅಲ್ಲಿ ಈ ಬುಡಕಟ್ಟು ವರ್ಗದವರಲ್ಲಿ ತಾರತಮ್ಯತೆಗಳನ್ನು ನೋಡಿದಾಗ ಅಂದ್ರೆ ಇಲ್ಲಿನ ಶ್ರೇಷ್ಠತೆ ಕನಿಷ್ಠತೆ ಎಂಬ ಭೇದ ಭಾವಗಳು ಇರ್ತಿರ್ಲಿಲ್ಲ ಅಂದ್ರೆ ಬುಡಕಟ್ಟು ವರ್ಗದವರಲ್ಲಿ ಸಮರೂಪಿಯಾದಂತ ಆ ಬುಡಕಟ್ಟು ಭೂಪ್ರದೇಶದಲ್ಲಿ ವಾಸಿಸುವಂತ ಎಲ್ಲ ಜನವರ್ಗದವರು ಸ್ಥಿರತೆ ಅಂದ್ರೆ ಸಮಾನತೆಯ ಮನೋಭಾವವನ್ನು ಒಳಗೊಂಡಿರ್ತಕ್ಕಂತಹ ಪರಿಕಲ್ಪನೆಗಳನ್ನು ಎಲ್ಲಿ ನೋಡ್ತಾ ಇದ್ದೀವಿ ನಾವು ಈ ಸಮರೂಪಿ ಸ್ವಾವಲಂಬಿ ಘಟಕವಾಗಿ ಬುಡಕಟ್ಟು ವರ್ಗದಲ್ಲಿ ನಾವು ಕಾಣಬಹುದಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಸಹ ಈ ಬುಡಕಟ್ಟು ವರ್ಗದವರ ರಚನೆಯನ್ನು ನೋಡಿದಾಗ ಅಲ್ಲಿ ಪ್ರತಿಯೊಂದು ಬುಡಕಟ್ಟು ಒಬ್ಬ ನಾಯಕನಾಗಿರ್ತಾ ಇದ್ದ ಆ ನಾಯಕನ ಅಡಿಯಲ್ಲಿನೇ ಆ ಬುಡಕಟ್ಟು ಸಮುದಾಯ ವರ್ಗದವರ ರಚನೆಗೊಳ್ತಾ ಇತ್ತು. ಅಂದ್ರೆ ಈ ಬುಡಕಟ್ಟು ಸಂಘಟನೆ ನೋಡಿದಾಗ ಒಬ್ಬ ನಾಯಕತ್ವದ ಸಂಘಟನೆಗಳ ಅನುಗುಣವಾಗಿಯೇ ಈ ಬುಡಕಟ್ಟು ವರ್ಗ ಅಂದ್ರೆ ಆ ಪ್ರದೇಶ ರಚನೆಗೊಳ್ತಾ ಇತ್ತು ಅಂತ ಹೇಳ್ಬೋದು. ಅದರಲ್ಲಿ ಈ ಬುಡಕಟ್ಟು ನಾಯಕನಲ್ಲಿ ಅವನಲ್ಲಿ ನಾಯಕನ ಸಾಮರ್ಥ್ಯನಾಗಲಿ ಅವನ ಚಾಕುಚಕ್ಯತೆಯನ್ನಾಗಲಿ ಅವನ ಬುದ್ಧಿಶಕ್ತಿ ಆಗಲಿ ವಿಚಾರ ಶಕ್ತಿ ಆಗಲಿ ಅವನಲ್ಲಿ ಧೈರ್ಯವನ್ನಾಗಲಿ ನೈಪುಣ್ಯತೆಯನ್ನಾಗಲಿ ಹೊಂದಿದಂತಹ ವ್ಯಕ್ತಿ ಇದ್ದಂತಹ ಆ ಬುಡಕಟ್ಟನ ನಾಯಕನಾಗಿ ಹೊರಹೊಮ್ಮುತ್ತಾ ಇದ್ದ. ಅದರಲ್ಲೂ ಸಹ ಅತ್ಯಂತ ಸಮರ್ಥಕನಾದಂತಹ ನಾಯಕನಿದ್ದಂಥವನೇ ಆ ಬುಡಕಟ್ಟನ ನಾಯಕತ್ವವನ್ನು ಅಧಿಕಾರವನ್ನು ಪಡ್ಕೋತಾ ಇದ್ದ. ಮತ್ತು ಅದರಲ್ಲೂ ಸಹ ಈ ಯುದ್ಧ ಕೌಶಲ್ಯತೆಯನ್ನಾಗಲಿ ಮತ್ತು ರಕ್ಷಣಾತ್ಮಕ ಕೌಶಲ್ಯತೆಗಳನ್ನಾಗಲಿ ಜ್ಞಾನವನ್ನು ಪಡ್ಕೊಂಡಿದ್ದಂತಂದ್ರೆ ಆ ಬುಡಕಟ್ಟದ ನಾಯಕತ್ವದ ಅಧಿಕಾರವನ್ನು ನಡೆಸ್ತಾ ಇದ್ದ. ಮತ್ತು ಅದರಲ್ಲೂ ಸಹ ಅದರಲ್ಲಿಯೂ ಆ ಬುಡಕಟ್ಟ ವರ್ಗದ ಸೇನಾ ನಾಯಕನಾಗಿ ಕಾರ್ಯವನ್ನು ನಿರ್ವಹಿಸಿದ್ದ ಅಂತ ಹೇಳ್ಬೋದು. ಒಟ್ಟಾರೆ ಈ ಪ್ರಕ್ರಿಯೆ ಏನಂತಂದ್ರೆ ಈ ನಾಯಕತ್ವದ ಮುಂದೆ ಈ ಪ್ರಕ್ರಿಯೆಯನ್ನು ಮುಂದುವರೆದಂತ ನೋಡಿದಾಗ ಅದೇನಾಗ್ತಾ ಇತ್ತಪ್ಪ ಅಂತಂದ್ರೆ ಒಂದು ಪುಟ್ಟ ಗಣರಾಜ್ಯಗಳಾಗಲಿ ಮತ್ತು ಅರವಸ್ತಿಗೆ ಅಂತಂದ್ರೆ ಅರಸ ಹೊತ್ತಿಗೆ ಎಂಬ ಒಂದು ಸಾಮ್ರಾಜ್ಯ ರಚನೆಗೊಳ್ತಾ ಇತ್ತು ಅಂತಕ್ಕಂಥ ಅರ್ಥವನ್ನು ನೋಡ್ತಾ ಇದ್ವಿ. ಒಟ್ಟಾರೆ ಇಲ್ಲಿನ ಈ ಪ್ರಕ್ರಿಯೆಯು ಮುಂದೆ ಹೋದಂತೆ ಪುಟ್ಟ ಗಣರಾಜ್ಯಗಳಾಗಲಿ ಮತ್ತು ಅರಸೊತ್ತಿಗೆ ರಾಜಕೀಯ ಘಟಕವನ್ನಾಗಲಿ ರಚನೆಗೊಳ್ಳಿಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಬುಡಕಟ್ಟು ದೊಡ್ಡ ಸಾಮ್ರಾಜ್ಯಗಳು ಗಣರಾಜ್ಯಗಳು ಮತ್ತು ಅಲ್ಲಿ ಅರಸೊತ್ತಿಗೆಯೂ ಸಹ ರಚನೆಗೊಳ್ಳಿಕ್ಕೆ ಪ್ರಾಮುಖ್ಯತೆಯನ್ನು ನಾವು ಕಾಣಬಹುದು. ಹೀಗಾಗಿ ಪ್ರತಿಯೊಂದು ಬುಡಕಟ್ಟುಗಳು ಸಹ ತನ್ನದೇ ಆದಂತಹ ಆಡಳಿತ ವ್ಯವಸ್ಥೆಯನ್ನು ಒಳಗೊಂಡಿತ್ತು ಅಂತ ಹೇಳ್ಬೋದು. ಅದರಲ್ಲಿ ಈ ಬುಡಕಟ್ಟಿನ ನಾಯಕನು ತನ್ನ ಬುಡಕಟ್ಟು ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ವ್ಯವಹಾರಗಳ ಬಗ್ಗೆ ಗಣನೀಯವಾದಂತಹ ಪ್ರಭಾವವನ್ನು ಆ ನಾಯಕವೇನು ಮಾಡ್ತಾ ಇದ್ದ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇದ್ದ. ಹೀಗಾಗಿ ಇನ್ನೂ ಸಹ ಈ ನಾಯಕನಿದ್ದಂಥವ ಆ ಬುಡಕಟ್ಟ ನಾಯಕನಿದ್ದಂಥವ ತನ್ನದೇ ಆದಂಥ ಬುಡಕಟ್ಟಿನ ಸಾಮಾಜಿಕ ಆರ್ಥಿಕ ಮತ್ತು ಬರುವಂಥ ಧಾರ್ಮಿಕ ವ್ಯವಹಾರಗಳನ್ನು ಗಣನೀಯವಾದಂಥ ಪ್ರಭಾವವನ್ನು ಒಳಗೊಂಡಿದ್ದಂಥವನು ಯಾರು ಕಾರ್ಯವನ್ನು ನಿರ್ವಹಿಸಿದಂಥವ್ ಯಾರಪ್ಪ ಅಂತಂದ್ರೆ ಆ ಬುಡಕಟ್ಟ ನಾಯಕತ್ವವನ್ನೇ ನಿರ್ವಹಿಸ್ತಾ ಅಂತ ಹೇಳ್ಬೋದು. ಹೀಗಾಗಿ ಬುಡಕಟ್ಟು ಸಮಿತಿಗಳು ಸಹ ಶಾಸನಾತ್ಮಕ ನ್ಯಾಯ ಸಂಬಂಧಿತಕ್ಕಂತಹ ಮತ್ತು ಆಡಳಿತಾತ್ಮಕ ಅಧಿಕಾರಿಗಳನ್ನು ನಿರ್ವಹಿಸ್ತಾ ಇದ್ದ. ಅಂದ್ರೆ ಬುಡಕಟ್ಟು ವರ್ಗದವನ್ನು ನೋಡಿದಾಗ ಅವನಲ್ಲಿ ಇಲ್ಲಿ ಶಾಸನಾತ್ಮಕವಾದಂಥ ರೀತಿಯಲ್ಲಿ ನ್ಯಾಯಪರೆ ನ್ಯಾಯಾಲಯ ನ್ಯಾಯಾಧೀಶನಂತನಾಗಲಿ ಮತ್ತು ಆಡಳಿತ ವ್ಯವಸ್ಥೆಯನ್ನಾಗಲಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಂಥವು ಯಾರಾಗಿದ್ದಪ್ಪ ಅಂತಂದ್ರೆ ಈ ಬುಡಕಟ್ಟು ನಾಯಕತ್ವ. ಒಟ್ಟಾರೆ ಈ ರೀತಿಯಲ್ಲೂ ಸಹ ಈ ಬುಡಕಟ್ಟುಗಳನ್ನು ಕುರಿತಂತೆ ಈ
ಬದಲಾಗುತ್ತಿರುವಂತಹ ಪರಿಕಲ್ಪನೆಗಳನ್ನು ನೋಡಿದಾಗ ಈ ಅಂಶವೂ ಸಹ ಸಮರೂಪಿ ಸ್ವಾವಲಂಬಿ ಘಟಕವಾಗಿ ಒಡ್ಡಿಕೊಟ್ಟು ಪಂಗಡಗಳನ್ನು ನಾವು ಈ ರೀತಿಯಲ್ಲಿ ನಾವು ಕಾಣಬಹುದಾಗಿದೆ ಅಂತ ತಿಳ್ಕೋಬಹುದು. ಅದೇ ತರನಾಗಿ ಎರಡನೆಯದು ರಾಜಕೀಯ ವಿಭಾಗವಾಗಿ ಒಡ್ಡಿಕೊಟ್ಟು ಪಂಗಡಗಳು. ಇಲ್ಲೂ ಸಹ ಎರಡನೇ ವಿಷಯವನ್ನು ನಾವು ತಿಳಿಪಡಿಸಬೇಕಂತಂದ್ರೆ ಈ ಬುಡಕಟ್ಟು ಎಂಬ ಆಂಗ್ಲ ಭಾಷೆಯಲ್ಲಿ ಸಮಾನಾರ್ಥವಾದಂಥ ಪದ ಯಾವುದಾಗಿದೆ? ಟ್ರೈಬ್. ಈ ಟ್ರೈಬು ಸಹ ಅಂದರೆ ಬುಡಕಟ್ಟು ಎಂಬ ಆಂಗ್ಲ ಭಾಷೆಯಲ್ಲಿ ಸಮಾನಾರ್ಥವಾದಂಥ ಪದ ಯಾವುದಂತ ಟ್ರೈಬ್ ಅಂತೀವಿ ನಾವು. ಈ ಟ್ರೈಬ್ ಎಂಬ ಪದವು ಸಹ ಲ್ಯಾಟಿನ್ ಭಾಷೆಯ ಮೂರು ವಿಭಾಗ ಎಂಬ ಅರ್ಥವನ್ನು ಕೊಡುವಂಥದ್ದು ಯಾವುದಾಗಿದೆ ಅಂತಂದರೆ ಟ್ರೈಬರ್ಸ್. ಅಂದ್ರೆ ಈ ಮುಖ್ಯವಾಗಿ ಇಂಗ್ಲಿಷ್ ಭಾಷೆಯೊಳಗೆ ನಾವು ಟ್ರೈಬ್ ಅಂತ ಕರಿತೀವಿ. ಈ ಟ್ರೈಬ್ ಎಂಬ ಪದ ಲ್ಯಾಟಿನ್ ಭಾಷೆಗಳ ಪದದಿಂದ ಟ್ರೈಬರ್ಸ್ ಎಂಬ ಪದದಿಂದ ಉತ್ಪತ್ತಿ ಆಗ್ಯದ. ಇದು ಟ್ರೈಬರ್ಸ್ ಎಂಬ ಅರ್ಥ ಏನು ಕೊಡ್ತದಪ್ಪ ಅಂತಂದ್ರೆ ಉತ್ಪತ್ತಿ ಅಂತಂದ್ರೆ ಈ ಮೂರು ವಿಭಾಗದ ಅರ್ಥವನ್ನು ಟ್ರೈಬರ್ಸ್ ಅರ್ಥ ಏನು ಕೊಡ್ತಂದ್ರೆ ಮೂರು ವಿಭಾಗದ ಅರ್ಥವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಟ್ರೈಬರ್ಸ್ ಎಂಬ ಮೂಲ ಪದದಿಂದ ಉತ್ಪತ್ತಿ ಆಗಿದೆ. ಈ ಅದರಲ್ಲಿ ಈ ಟ್ರೈಬರ್ಸ್ ಎಂಬ ಅರ್ಥದಲ್ಲಿ ನೋಡಿದಾಗ ರೋಮ್ನಲ್ಲಿ ಬುಡಕಟ್ಟು ಒಂದು ರಾಜಕೀಯ ವಿಭಾಗವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಟ್ರೈಬರ್ಸ್ ಎಂಬುದು ಏನಾಗುತ್ತಪ್ಪ ಅಂತಂದ್ರೆ ರೋಮ್ ದೇಶದೊಳಗ ಒಂದು ರಾಜಕೀಯ ವಿಭಾಗವಾಗಿತ್ತಂತಕ್ಕಂಥ ಅರ್ಥವನ್ನು ನಾವು ವಿಭಾಗವಾಗಿತ್ತು ಅಂತಕ್ಕಂಥ ಅರ್ಥ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ. ಒಟ್ಟಾರೆ ಈ ಬುಡಕಟ್ಟು ರಾಜಕೀಯ ವಿಭಾಗವನ್ನು ನೋಡಿದಾಗ ಇಲ್ಲಿ ಬುಡಕಟ್ಟುಗಳು ಹಲವಾರು ಬುಡಕಟ್ಟುಗಳ ಮೂಲಕವಾಗಿನೇ ಎಂತಂದ್ರೆ ಬುಡಕಟ್ಟು ರಚನೆ ಆಗ್ಬೇಕಂತಂದ್ರೆ ಹಲವಾರು ಕುಲಗಳನ್ನು ಒಳಗೊಂಡಿತ್ತು. ಈ ಹಲವಾರು ಕುಲಗಳನ್ನು ಒಳಗೊಂಡು ಒಂದು ಜಿಲ್ಲೆ ಆಗ್ತಾ ಇತ್ತು. ಒಂದು ಜಿಲ್ಲೆಗಳ ಅನುಗುಣವಾಗಿನೇ ಒಂದು ರಾಜಕೀಯ ಘಟಕವಾಗ್ತಾ ಇತ್ತು. ಉದಾಹರಣೆಗೆ ನಾವು ತಾಲೂಕ ಜಿಲ್ಲೆ ಮತ್ತು ರಾಜ್ಯ ಎಂಬ ಯಾವ ರೀತಿಯಾಗಿ ನಾವು ಪ್ರಸ್ತುತ ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ನಾವು ಅರ್ಥೈಸ್ಕೊಳ್ತಾ ಇದ್ದೀವೋ ಬುಡಕಟ್ಟು ವರ್ಗದಲ್ಲಿಯೂ ಸಹ ಒಂದು ರಾಜಕೀಯ ಘಟಕವನ್ನು ರಚನೆಗೊಳ್ಳಬೇಕಾಗಿತ್ತು. ಅಂದ್ರೆ ರಾಜ್ಯವನ್ನು ಘಟನೆಗೊಳ್ಳಬೇಕಾಗಿತ್ತಂದ್ರೆ ಮೊದಲು ಕುಲ ಹಲವಾರು ಕುಲಗಳನ್ನು ಒಳಗೊಂಡಿತ್ತು. ಆ ಹಲವಾರು ಕುಲಗಳನ್ನು ಒಳಗೊಂಡು ಜಿಲ್ಲೆ ಆಗ್ತಾ ಇತ್ತು. ಆ ಜಿಲ್ಲೆಗಳ ಹಲವಾರು ಜಿಲ್ಲೆಗಳನ್ನು ಒಳಗೊಂಡಿದ್ದು ಒಂದು ರಾಜಕೀಯ ಘಟಕವಾಗ್ತಾ ಇತ್ತು. ಇವುಗಳ ಮೂಲಕವಾಗಿನೇ ಆದಿವಾಸಿ ವರ್ಗದವರು ಅಂದ್ರೆ ರಾಜಕೀಯ ವಿಭಾಗವಾಗಿ ಬುಡಕಟ್ಟು ಪಂಗಡಗಳು ರಚನೆಗೊಳ್ಳುತ್ತಾ ಇತ್ತು. ಹೀಗಾಗಿ ಇಲ್ಲಿ ಬುಡಕಟ್ಟು ತನ್ನದೇ ಆದಂತಹ ತನ್ನ ಜನರ ಮೇಲೆ ನಿಯಂತ್ರಣ ಮತ್ತು ಹೊಂದುವಂತಹ ಕ್ಷತ್ರಿಯ ವರ್ಗದವರು ಹೊಂದಿದ್ರಂತ ಹೇಳ್ಬೋದು. ಮತ್ತು ನಿರ್ದಿಷ್ಟ ಬುಡಕಟ್ಟು ಆಡಳಿತ ಇರುವ ಬುಡಕಟ್ಟುಗಳನ್ನು ಆ ಬುಡಕಟ್ಟು ಹೆಸರಿನಿಂದಲೇ ಕರೀತಾ ಇದ್ರು. ಅಂದ್ರೆ ಇಲ್ಲಿನ ಯಾವ ಬುಡಕಟ್ಟು ಜನರು ನಾಯಕತ್ವದಲ್ಲಿ ರಚನೆಗೊಳ್ತಾ ಇತ್ತು ಆ ಬುಡಕಟ್ಟಿನ ಹೆಸರ ನಾಯಕರ ಮೂಲಕವಾಗಿನೇ ಆ ಬುಡಕಟ್ಟಿನ ರಾಜಕೀಯ ಘಟಕ ಆ ಪ್ರದೇಶದ ಹೆಸರುಗಳನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಅದರಂತೆ ಈ ಬುಡಕಟ್ಟು ಹೆಸರು ಬರಬೇಕಂತಂದ್ರೆ ಇಲ್ಲಿನ ಭಾರತ ಹೆಸರು ಬರಲಿಕ್ಕೆ ಅಂತಂದ್ರೆ ಭರತ ಬುಡಕಟ್ಟು ನಾಯಕನೇ ಈ ಪ್ರದೇಶವನ್ನು ಅಧಿಕಾರದಿಂದ ನಡೆಸಿರುವುದಾಗಲಿ ಭಾರತ ಹೆಸರು ಬರಲಿಕ್ಕೆ ಭರತ ಎಂಬ ಚಕ್ರವರ್ತಿ ಅಥವಾ ಭರತ ಎಂಬ ಬುಡಕಟ್ಟಿನ ನಾಯಕದ ಮೂಲಕವಾಗಿನೇ ಭಾರತ ಎಂಬ ಹೆಸರು ಬಂದಿದೆ ಎಂಬತಕ್ಕಂಥ ಅರ್ಥದಲ್ಲಿ ನಾವು ತಿಳ್ಕೋಬಹುದಾಗಿದೆ. ಹೀಗೆ ಇಲ್ಲಿಯೂ ಸಹ ಈ ಕ್ರಿಶಪೂರ್ವ ಆರನೇ ಶತಮಾನದಲ್ಲಿ ಮಸ್ತೆ ರಾಜ್ಯವು ಈ ಮಸ್ತ ಬುಡಕಟ್ಟು ಕಾಡಿನಿಂದ ಬಂದಿರಬೇಕಂತ ಹೇಳ್ತಾರೆ. ಅಂದ್ರೆ ಈ ಕ್ರಿಶಪೂರ್ವ ಆರನೇ ಶತಮಾನದಲ್ಲಿ ಮಸ್ತೆ ರಾಜ್ಯ ರಚನೆಗೊಳ್ಳಬೇಕಾಗಿತ್ತು ಅಂತಂದ್ರೆ ಮಸ್ತೆ ಎಂಬ ಬುಡಕಟ್ಟು ವರ್ಗದವರು ನಾಯಕನ ಮೂಲಕವಾಗಿ ಈ ಮಸ್ತೆ ರಾಜ್ಯ ರಚನೆಗೊಂಡಿದೆ ಅನ್ನತಕ್ಕಂಥ ಅರ್ಥವನ್ನು ನಾವು ನೋಡೋದು. ಅದೇ ತರನಾಗಿ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿರ್ತಕ್ಕಂತಹ ಮೀನಾ ಜನಾಂಗದವರು ಮಸ್ತ್ ಎಂಬ ಬುಡಕಟ್ಟಿನಿಂದನೇ ರಚನೆಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮಿಜೋರಾಂ, ನಾಗಾಲ್ಯಾಂಡ್ ಮತ್ತು ತ್ರಿಪುರ ಎಂಬ ರಾಜ್ಯಗಳು ಇಲ್ಲಿನ ಮಿಜು, ನಾಗಾ ಮತ್ತು ತ್ರಿಪುರಿ ಎಂಬ ಬುಡಕಟ್ಟುಗಳ ಹೆಸರಿನಿಂದಲೇ ಈ ರಾಜ್ಯಗಳು ಹೆಸರುಗಳನ್ನು ನಾವು ಕಾಣಬಹುದಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಸತಾಲ ಪರಗಣ ಅಲ್ಲಿ ಬರುವಂತಹ ಗೊಂಡಾನ
लाहौल किन्नौर ई प्रदेश के अनुक्रमे गोंड लाहौल किन्नर बुडकट पड़ेक अर्थव ना तब रीतियालू सह राजकीय विभाग बुडकट पंगड़क अर्थ बे ना एडने विषय बे ना तक अदे तन बुडकट बदला परकल्पने जनांगीय बुडकट पंगड़ जनांगीय बुडकट पंगड़ नोड़ा मुर्ने सह जना बे ना अर्थ को निर्दिष्ट शारीरिक लक्षण मूल जनर जनांगी समूहवर्ग नोड़ता अंदर निर्दिष्ट शारीरिक लक्षण जनर जनांगी करता अंदर अल तमदे जनांगी अंतर आ जनांगद वंदे मूल वंशावलीर अवरदे देहद बोड़ता वे रीतिया जन समूह वर्ग जनांगी समूह ना अर्थसकोबे हीगे भारत जन सामान्य विभाग अंदर जनांगी मूर विभाग रचने अंदर भारत जनर सामान्य प्रमुख जनांगीय वर्गव सेरिकब अदर निगटू मंगोलायडर मेडिटेरियनर अंदर इन भारतीय समाज अंदर इन जनांग वर्ग निगटू मंगोलायडर मेडिटेरियनर यह जनांग वर्ग भारत देश भू प्रदेश अंदर इन निगटू मुख्यवा भारत प्राचीन निवासी यार निगटू सह भारत मूल निवासी करता सह जनांग जनांग अंडमान निकोबार प्रदेश वास जनवर्गदूटी आगटूरत प्रदेश ओमे अंडुमारी जर्वा निकोबारी दक्षिण भारत कंदर इरा फनियन बुडकट्टु जनवर्गदरन्नु ना ಕಾಣಬಹುದಾಗಿದೆ ಅಂತ ಹೇಳಬಹುದು ಅದೇ ತರನಾಗಿ ಉಪ ಹಿಮಾಲಯದ ಪ್ರಾಂತದಲ್ಲಿ ಮಂಗೋಲಾಯ್ಡ್ ಜನವರ್ಗದವರನ್ನು ನಾವು ಲಕ್ಷಣಗಳನ್ನು ಒಳಗೊಂಡಿರತಕ್ಕಂತವರು ಎಲ್ಲಿ ನೋಡ್ತಾ ಇದೀವಿ ನಾವು ಇಲ್ಲಿ ಇರತಕ್ಕಂತಹ ಹಿಮಾಲಯ ಪ್ರಾಂತದಲ್ಲಿ ಮಂಗೋಲಾಯ್ಡ್ ಜನವರ್ಗದವರನ್ನು ನೋಡ್ತಾ ಇದೀವಿ ನಾವು ಅದರಲ್ಲೂ ಸಹ ಈ ಮಂಗೋಲಾಯ್ಡ್ ಜನವರ್ಗದಲ್ಲಿ ಪಾಲಿಯೋ ಮಂಗೋಲಾಯ್ಡ್ ಮತ್ತು ಟಿಬೆಟೋ ಮಂಗೋಲಾಯ್ಡ್ ಎಂಬ ಎರಡು ಉಪ ಪಂಗಡದಲ್ಲಿರತಕ್ಕಂತ ಉಪ ಜನಾಂಗೀಯ ಸಮೂಹ ವರ್ಗದಲ್ಲಿ ನೋಡ್ತಾ ಇದೀವಿ ನಾವು ಮಂಗೋಲಾಯ್ಡ್ನಲ್ಲಿ ಅದೆಲ್ಲೂ ಈ ಪಾಲೋ ಮಂಗೋಲಾಯ್ಡ್ ಇರತಕ್ಕಂತ ಲಕ್ಷಣ ಹೊಂದಿರುವಂತಹ ಪ್ರದೇಶ ಎಲ್ಲಿ ಕಾಣ್ತಾ ಇದೆಯಪ್ಪ ಅಂತಂದ್ರೆ ಅಸ್ಸಾಂ ಮೇಘಾಲಯ ಮಿಜೋರಂ ಅಲ್ಲಿ ಬರುವಂತಹ ನಾಗಾಲ್ಯಾಂಡ್ ಮತ್ತು ಮಣಿಪುರ ಎಂಬ ಪ್ರದೇಶದಲ್ಲಿ ಇರತಕ್ಕಂತಹ ಈ ಪಾಲೋ ಮಂಗೋಲಾಯ್ಡ್ ಇರುವಂತಹ ಜನವರ್ಗದವರನ್ನು ನಾವು ಕಾಣಬಹುದಾಗಿದೆ ಅಂತ ಹೇಳ್ಬೋದು ಅದರಲ್ಲಿ ಇನ್ನೂ ಇನ್ನೊಂದು ವಿಭಾಗವಾದಂತಹ ಈ ಟಿಬೆಟೋ ಮಂಗೋಲಾಯ್ಡ್ ಜನವರ್ಗದವರನ್ನು ಇಲ್ಲಿ ಮುಖ್ಯವಾಗಿ ಈ ಜನವರ್ಗದವರನ್ನು ಸಿಕ್ಕಿಂ ಅರುಣಾಚಲ ಪ್ರದೇಶ ಮತ್ತು ಲಡಾಖ್ ಎಂಬ ಲಡಾಖ್ ಆಗಲಿ ಮತ್ತು ಜಮ್ಮು ಕಾಶ್ಮೀರ ಪ್ರದೇಶದಲ್ಲೂ ಸಹ ಈ ಬಹುಭಾಗದ ಬುಡಕಟ್ಟು ಜನರು ಈ ಟಿಬೆಟೋ ಮಂಗೋಲಾಯ್ಡ್ ಜನವರ್ಗದವರನ್ನು ಕಾಣ್ತಾ ಇದ್ದೀವಿ ಅದರಲ್ಲೂ ಈ ಮೆಡಿಟೇರಿಯನ್ನರ್ ಮೂರನೇ ವಿಭಾಗದಂತವ್ರು ಯಾರಪ್ಪ ಅಂತಂದ್ರೆ ಮೆಡಿಟೇರಿಯನ್ನರು ಇವರು ಸಹ ಭಾರತದ ಮಧ್ಯ ಭಾಗದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ಈ ಮೆಡಿಟೇರಿಯನ್ ಜನವರ್ಗದವರು ನೋಡ್ತಾ ಇದ್ದೀವಿ ಇವರು ಸಹ ದ್ರಾವಿಡ ಸಮುದಾಯ ಜನವರ್ಗದವರನ್ನ ಒಳಗೊಂಡಿದ್ದಂಥವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಈ ಮೆಡಿಟೇರಿಯನ್ನರು ಅಂದ್ರೆ ಇವರು ದ್ರಾವಿಡ ಜನಾಂಗಕ್ಕೆ ಸೇರಿದವರು ಅಂತ ಹೇಳ್ತೀವಿ ಅಂದ್ರೆ ದಕ್ಷಿಣ ಮತ್ತು ಮಧ್ಯ ಭಾಗ ಭಾರತದಲ್ಲಿ ಕಂಡು ಬರುವಂಥವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಈ ಮೆಡಿಟೇರಿಯನ್ನರು ಅದರಲ್ಲೂ ಈ ಜನಾಂಗದವರು ಕೊರಿಯನ್ ಮತ್ತು ದ್ರಾವಿಡಿಯನ್ ಎಂಬ ವಿಭಜಿತವಾದಂತಹ ಜನವರ್ಗದವರನ್ನು ನಾವು ಕಾಣಬಹುದು ಅದೇ ತರನಾಗಿ ಮುಂಡಾಲ ಸತಾಲ ಉರ್ವಾನ್ ಮತ್ತು ಛೋಟಾ ನಾಗ್ಪುರ ಪ್ರದೇಶದ ಬುಡಕಟ್ಟು ಕೊಲಿರಿಯನ್ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಅಂತ ಹೇಳ್ಬೋದು ಅಂದರೆ ಮುಂಡಾರಿ ಎಂಬ ಭಾಷೆಯನ್ನು ಆಡುವ ಗುಣಕ ಅಂದ ಮತ್ತು ಕೇಂದ್ರೀಯ
ಇದರ ಪ್ರದೇಶದಲ್ಲೂ ಸಹ ಈ ದ್ರಾವಿಡ ಅಂತ ಈ ದಕ್ಷಿಣ ಪ್ರಸಿದ್ಧ ಬುಡಕಟ್ಟು ದ್ರಾವಿಡ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಅಂತ ಹೇಳುವುದು ಮತ್ತು ಅದರಲ್ಲಿ ಈ ಬುಡಕಟ್ಟು ವರ್ಗದವರು ಈ ಮೆಡಿಟೇರಿಯನ್ ಬುಡಕಟ್ಟವರು ದ್ರಾವಿಡ ಭಾಷೆಯನ್ನು ಮಾತನಾಡುವಂಥದ್ದು ಯಾವುದಪ್ಪ ಅಂತಂದ್ರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಅಥವಾ ಈ ಭಾಷೆಗಳನ್ನು ಸಮ್ಮಿಶ್ರ ಭಾಷೆಗಳನ್ನು ಮಾತನಾಡುವಂಥವ್ರು ಯಾರಾಗಿದ್ದಾರಪ್ಪ ಅಂತಂದರೆ ಈ ಮೆಡಿಟೇರಿಯನ್ ವರ್ಗದವರು ಅಂದರೆ ಈ ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತದ ಭಾಗದಲ್ಲಿ ವಾಸಿಸುವಂಥ ದ್ರಾವಿಡರ್ ಅಂತಂದ್ರೆ ಇವರು ಮೆಡಿಟೇರಿಯನ್ ವಿಭಾಗಕ್ಕೆ ಸೇರಿದವರು ಅಂತ ಹೇಳಿದ್ರೆ ಒಂದು ಜನಾಂಗಿ ಬುಡಕಟ್ಟು ಪಂಗಡ ನೋಡಿದಾಗ ಇಲ್ಲಿನ ನಿಘಟ್ಟುಗಳು ಮೊಘಲಾಯರು ಮೆಡಿಟೇರಿಯನ್ನರು ಇವರು ತಮ್ಮದೇ ಆದಂತಹ ಬುಡಕಟ್ಟು ಜನವರ್ಗದವರನ್ನ ಈ ಜನವರ್ಗದವರನ್ನು ನಾವು ಕಾಣಬಹುದಾಗಿದೆ. ಅದೇ ತರನಾಗಿ ಬುಡಕಟ್ಟುಗಳನ್ನು ಕುರಿತಂತೆ ಬದಲಾಗ್ತಿರುವಂತಹ ಪರಿಕಲ್ಪನೆ ನೋಡಿದಾಗ ಕೊನೆಯದು ಬುಡಕಟ್ಟು ಮತ್ತು ಫಸ್ಟ್ ಬುಡಕಟ್ಟುಗಳನ್ನು ಬಗ್ಗೆ ನಾವು ಕೊನೆಯ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ. ಅದೇ ಈ ಬುಡಕಟ್ಟುಗಳನ್ನು ಕುರಿತಂತೆ ವರ್ಗೀಕರಣ ಮಾಹಿತಿಯನ್ನು ಹೊಂದುವ ದೃಷ್ಟಿಯಿಂದ ಬ್ರಿಟಿಷರು ಅಂದ್ರೆ ಈ ಬುಡಕಟ್ಟು ಮತ್ತು ಪರಿಷ್ಠ ಬುಡಕಟ್ಟು ಬಗ್ಗೆ ಬ್ರಿಟಿಷರು ಏನಂತಂದ್ರೆ ಈ ಬುಡಕಟ್ಟು ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸುವ ಮುಂದೆ ತಮ್ಮದೇ ಆದಂತಹ ಬ್ರಿಟಿಷ್ ಆಡಳಿತ ಜನವರ್ಗದವರು ಆಡಳಿತ ಅಧಿಕಾರಿಗಳು ಒಂದು ಜನಗಣತಿಯನ್ನು ಕೈಗೊಳ್ಳಲಾಯಿತು. ಅಂದರೆ ಬುಡಕಟ್ಟು ಜನರ ಮಾಹಿತಿಗಳನ್ನು ಪಡೆಯಲುಗೋಸ್ಕರವಾಗಿ ಜನಗಣತಿಯ ಮೂಲಕವಾಗಿಯೇ ಈ ಬುಡಕಟ್ಟು ಅಥವಾ ಈ ಪರಿಶಿಷ್ಟ ಬುಡಕಟ್ಟುಗಳ ಜನರ ವಾಸಿಸುವಂತಹ ಪ್ರದೇಶದ ಬಗ್ಗೆ ಅಂಕಿಅಂಶಗಳ ಬಗ್ಗೆ ಜನಗಣತಿ ಮೂಲಕವಾಗಿಯೇ ಮಾಹಿತಿಗಳನ್ನು ಬ್ರಿಟಿಷ್ ಆಡಳಿತ ಅವಧಿಯೊಳಗೆ ಅಧಿಕಾರಿಗಳು ಈ ಬುಡಕಟ್ಟು ಜನರ ಜನಗಣತಿಯನ್ನು ಕೈಗೊಳ್ಳಲಾಯಿತು ಅಂತ ಹೇಳ್ತದೆ. ಅದರಲ್ಲಿ 1891ರಲ್ಲಿ ಈ ಜನಗಣತಿಯನ್ನು ವರದಿಯನ್ನು ಆಯುಕ್ತರಾದಂಥವ್ರು ಯಾರಾಗಿದ್ದಪ್ಪ ಅಂತಂದ್ರೆ ಅಂದರೆ 1891ರಲ್ಲಿ ಜನಗಣತಿ ವರದಿಯನ್ನು ಕೈಗೊಳ್ಳಲಾಯಿತು. ಆ ವರದಿಯ ನಾಯಕತ್ವ ಯಾರ ಅಧಿಕಾರದ ನಾಯಕತ್ವದಲ್ಲಿ ಹಿಡಿತಂತಂದ್ರೆ ಜೆ ಬೆನ್ಸ್ ಎಂಬ ಅಧಿಕಾರದ ಮೂಲಕವಾಗಿ ಅಧಿಕಾರಿಯ ನೇತೃತ್ವದಲ್ಲಿ ಜೆ ಎ ಬೆನ್ಸ್ ಎಂಬ ಅಧಿಕಾರಿಯ ಮೂಲಕ ಕೃಷಿ ಮತ್ತು ಪಶುಸಂಗೋಪ ಜಾತಿಗಳ ಪರವರ್ಗದಲ್ಲಿ ಅರಣ್ಯ ಬುಡಕಟ್ಟುಗಳು ಎಂಬ ಉಪಶೀರ್ಷಿಕೆಯನ್ನು ನೀಡಿದರು. ಅಂದರೆ ಜೆ ಎ ಬೆನ್ಸ್ ಅವರು ಕೃಷಿ ಮತ್ತು ಪಶುಸಂಗೋಪಕ ಜಾತಿಗಳ ಪ್ರವರ್ಗದಲ್ಲಿ ಅರಣ್ಯ ಬುಡಕಟ್ಟುಗಳು ಎಂಬ ಒಬ್ಬ ಶೀರ್ಷಿಕೆಯನ್ನು ಕೊಟ್ಟಂಥವ್ರು ಯಾರಾಗಿದ್ದಾರೆ ಅಂತಂದ್ರೆ 1891ರ ಜನಗಣತಿ ವರದಿ ಪ್ರಕಾರ ಅವರಲ್ಲಿ ವರದಿಯನ್ನು ಕೊಟ್ಟಂಥವ್ರು ಯಾರಾಗಿದ್ದಾರೆ ಅಂತ ಜೆ ಬೆನ್ಸ್ ಅವರು ಈ ರೀತಿಯಲ್ಲಿ ಅಂದರೆ ಈ ಕೃಷಿ ಮತ್ತು ಪಶುಸಂಗೋಪಕ ಜಾತಿಗಳನ್ನು ಅರಣ್ಯ ಬುಡಕಟ್ಟುಗಳೆಂಬ ಉಪ ಶೀರ್ಷಿಕೆಯನ್ನು ಕೊಟ್ಟಂಥವ್ರು ಜೆ ಬೆನ್ಸ್ ಅವರು. ಆದರೆ ಈ ಜನಗಣತಿ ಬಗ್ಗೆ ನೋಡಿದಾಗ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ಬ್ರಿಟಿಷರು ಕಲೆ ಹಾಕಿದರು. ಅದರಲ್ಲಿ 1901, 1911, 1921, 1931 ಮತ್ತು 1941ರ ಜನಗಣತಿ ವರದಿಯಲ್ಲಿ ಬುಡಕಟ್ಟು ಸಮೂಹಗಳನ್ನು ಅನುಕ್ರಮವಾಗಿ ಬುಡಕಟ್ಟು ಹೆಸರುಗಳನ್ನು ವಿವಿಧ ಹೆಸರಿಂದ ಕರೆದರು. ಅಂದರೆ ಸರ್ವ ಚೇತನವಾದಿಗಳು, ಬುಡಕಟ್ಟು ಸರ್ವಚೇತನವಾದಿಗಳು, ಗುಡ್ಡಗಾಡು ಮತ್ತು ಅರಣ್ಯ ಬುಡಕಟ್ಟುಗಳು, ನಾಗರಿಕ ಪೂರ್ವ ಬುಡಕಟ್ಟುಗಳು ಹಾಗೂ ಬುಡಕಟ್ಟುಗಳು ಎಂದು ವರ್ಗೀಕರಿಸಿದರು. ಅಂದರೆ ಇಲ್ಲಿ 1901ರಿಂದ 1941ರ ಅವಧಿ ಒಳಗೆ ಜನಗಣತಿಯನ್ನು ಕೈಕೊಂಡರು. ಆ ಅವಧಿ ಒಳಗೆ ಈ ಬುಡಕಟ್ಟು ಜನವರ್ಗದವರನ್ನು ವಿವಿಧ ಹೆಸರಿನ ಕರೆದರು. ಅಂದರೆ ಸರ್ವ ಚೇತನವಾದಿಗಳು, ಬುಡಕಟ್ಟು ಸರ್ವಚೇತನಗಳು, ಗುಡ್ಡುಗಾಡು ಮತ್ತು ಅರಣ್ಯ ಬುಡಕಟ್ಟುಗಳು, ನಾಗರಿಕ ಪೂರ್ವ ಬುಡಕಟ್ಟುಗಳು ಹಾಗೂ ಬುಡಕಟ್ಟುಗಳು ಎಂಬ ವರ್ಗೀಕೃತ ಹೆಸರಿನಿಂದ ಕರೆದರು. ಹೀಗಾಗಿ ಅದರಲ್ಲೂ ಭಾರತದ ಸ್ವತಂತ್ರತೆ ಪಡೆದುಕೊಂಡ ನಂತರ ಬುಡಕಟ್ಟು ಪರಿಕಲ್ಪನೆಗಳನ್ನು ಇನ್ನಷ್ಟು ಬದಲಾವಣೆಗಳು ಆಯಿತು ಅಂತ ಹೇಳಬಹುದು. ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಬುಡಕಟ್ಟು ವರ್ಗದವರನ್ನು ಅಥವಾ ಆದಿವಾಸಿ ವರ್ಗದವರನ್ನು ಆದಿವಾಸಿಗಳನ್ನು ಪರಿಶಿಷ್ಟ ಪಂಗಡ ಅಂತಂದು ಕರೀತಾರೆ ಅಥವಾ ಪರಿಶಿಷ್ಟ ಬುಡಕಟ್ಟು ಅಂತಂದು ಕರೀತಾರೆ. ಮತ್ತು ಮಹಾತ್ಮ ಗಾಂಧೀಜಿಯವರು ಈ ಆದಿವಾಸಿಗಳನ್ನು ಗಿರಿಜನ ಅಂತಂದು ಕರೀತಾರೆ. ಜಿ ಎಸ್ ಘೋರೆ ಅವರು ಅಂದರೆ ಇವರನ್ನು ಹಿಂದುಳಿದ ಹಿಂದೂಗಳೆಂಬ
ಹೆಸರಿಂತರ ಕರೆದಾರೆ. ಅಂದ್ರೆ ಸ್ವತಂತ್ರತೆ ಪಡ್ಕೊಂಡ ನಂತರ ಅಂದ್ರೆ ಇಲ್ಲಿನ ಹೆಸರುಗಳನ್ನ ವಿವಿಧ ಹೆಸರಿಂತರ ಅಂದ್ರೆ ಇಲ್ಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪರಿಶಿಷ್ಟ ಪಂಗಡ ಅಂತ ಕರೆದ್ರು, ಗಾಂಧೀಜಿಯವರು ಗಿರಿಜನ ಅಂತ ಕರೆದ್ರು, ಗೋವಿಂದ ಸದಾಶಿವ ಗೌರಿಯವರು ಹಿಂದುಳದ ಹಿಂದೂಗಳಂತ ಕರೆದ್ರು. ಅಂದ್ರೆ ಇವರನ್ನ ನಂತರ ಇಲ್ಲಿನ ಬುಡಕಟ್ಟು ವರ್ಗದವರನ್ನ ವಿವಿಧ ಹೆಸರಿನಿಂದ ನೋಡ್ತಾ ಇದೀವಿ. ಅದರಲ್ಲೂ ಸಹ ಭಾರತ ಸಂವಿಧಾನದಲ್ಲಿ ಕೆಲವು ಬುಡಕಟ್ಟುಗಳಿಗೆ ಪರಿಶಿಷ್ಟ ಬುಡಕಟ್ಟು ಎಂಬ ಹೆಸರಂತ ಕರಿತಾ ಇದ್ದಾರೆ. ಸಂವಿಧಾನದಲ್ಲಿ ಪರಿಶಿಷ್ಟ ಬುಡಕಟ್ಟುಗಳನ್ನು ವರ್ಗಿಸುವ ಯಾವುದೇ ಆಧಾರವನ್ನು ಸೂಚಿಸಲಾಗಿಲ್ಲ ಅಥವಾ ವ್ಯಾಖ್ಯಾನವನ್ನು ನೀಡಲಾಗಿಲ್ಲ ಎಂಬ ಅರ್ಥದಲ್ಲಿ ನಾವು ನೋಡಬಹುದು. ಒಟ್ಟಾರೆ ಈ ಬುಡಕಟ್ಟು ವರ್ಗದಂತರ ಒಟ್ಟಿಗೆ ಗುಡಿಸುವ ಅರ್ಥವನ್ನು ಕೊಡ್ತಾರೆ. ಅಂದ್ರೆ ಪರಿಶಿಷ್ಟ ಪಂಗಡ ಅಂತಂದ್ರೆ ಇಲ್ಲಿ ಒಟ್ಟಿಗೆ ಗುಡಿಸುವ ಅಂತಂದ್ರೆ ಅವರಿಗೆ ವಂಚಿತವಾದಂತಹ ಸಮುದಾಯ ವರ್ಗದವರಾದಂತಹ ಈ ಪರಿಶಿಷ್ಟ ಬುಡಕಟ್ಟದವರಿಗೆ ಅವರನ್ನ ಸಂಘಟಿಸುವುದಾಗ್ಲಿ ಒಗ್ಗಟ್ಟಿಸುವುದಾಗ್ಲಿ ಅವರನ್ನ ಸಾಮಾಜಿಕವಾಗ್ಲಿ ಆರ್ಥಿಕವಾಗ್ಲಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಅವರಿಗೆ ಸಮಾಜದಲ್ಲಿ ಸೌಲಭ್ಯಗಳನ್ನು ಕೊಡುವಂತಹ ಧೋರಣೆ ವಿಚಾರಗಳನ್ನು ಇಲ್ಲಿ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಒಗ್ಗೂಡಿಸದ ಎಂಬ ಅರ್ಥವನ್ನು ನೋಡ್ತೀವಿ. ಅಂದರೆ ಈ ಪದದ ಪರಿಶಿಷ್ಟ ಎಂಬ ಪದವನ್ನು ಬಂದಾಗ ಒಟ್ಟುಗೂಡಿಸುವ ಅರ್ಥವನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲಿ ಸಂವಿಧಾನಾತ್ಮಕ ವಿಶೇಷ ಸವಲತ್ತುಗಳನ್ನು ಪಡೆದುಕೊಂಡಿದೆ ಎಂಬ ಅರ್ಥವನ್ನು ನೋಡ್ತಾ ಇದ್ವಿ. ಅದರಲ್ಲಿಯೂ ಭಾರತೀಯ ಸಂವಿಧಾನ 366 ಪರಿಚ್ಛೇದನೇ 25ನೇ ಕಲ್ವಿನ ಪ್ರಕಾರ ಮತ್ತು 342ನೇ ಕಲ್ವಿನ ಪ್ರಕಾರ ಸೇರ್ಪಡೆಯಾದ ಬುಡಕಟ್ಟುಗಳು ಸಮುದಾಯ ಭಾಗಗಳ ಪರಿಶಿಷ್ಟ ಬುಡಕಟ್ಟು ಅಂತ ನೋಡ್ತಾ ಇದ್ವಿ. ಅದರಲ್ಲಿಯೂ 342ನೇ ವಿಧಿಯ ಪ್ರಕಾರ ವಿಧಿಯ ಸಾರ್ವಜನಿಕ ಸೂಚನೆಯ ಮೂಲಕ ಪರಿಶಿಷ್ಟ ಬುಡಕಟ್ಟುಗಳನ್ನು ಗುರುತಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ನೀಡಲಾಗಿದೆ. ಅಂದ್ರೆ 342ನೇ ವಿಧಿಯ ಸಾರ್ವಜನಿಕ ಸೂಚನೆಯ ಮೂಲಕ ಪರಿಶಿಷ್ಟ ಬುಡಕಟ್ಟುಗಳನ್ನು ಗುರುತಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಒಳಗೊಂಡಿದೆ ಅಂತ ಹೇಳ್ಬೋದು. ಅದೇ ತನ್ನಾಗಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಯಾವುದೇ ಬುಡಕಟ್ಟು ಸಮುದಾಯವನ್ನು ಸಂಸತ್ತು ಕಾನೂನಿನ ಜಾರಿಯ ಮೂಲಕ ಸೇರ್ಪಡೆ ಮಾಡಬಹುದು ಅಥವಾ ತೆಗೆದುಹಾಕಬಹುದು ಎಂಬ ಅರ್ಥವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಅಂದ್ರೆ ಅಲ್ಲಿ ರಾಜ್ಯ ಆಗಲಿ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಗಲಿ ಯಾವುದೇ ಬುಡಕಟ್ಟು ಸಮುದಾಯವನ್ನ ಸಂಸತ್ತು ಕಾನೂನಿನ ಜಾರಿಯ ಮೂಲಕ ಸೇರ್ಪಡೆ ಮಾಡಬಹುದು ಅಥವಾ ತೆಗೆದು ಹಾಕಬೇಕೆಂಬ ಹಾಕುವಂತ ಅಧಿಕಾರವನ್ನ ಇಲ್ಲಿ ಒಳಗೊಂಡಿದೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಬುಡಕಟ್ಟು ಸಮೂಹಗಳ ಪರಿಕಲ್ಪನೆ ಬಗ್ಗೆ ನಾವು ಕಾಲದಿಂದ ಕಾಲಕ್ಕೆ ಏನಾಗಿರಪ್ಪ ಅಂತಂದ್ರೆ ಬದಲಾವಣೆಗಳನ್ನ ಒಳಗೊಂಡಿದೆ ಅಂತ ಹೇಳ್ತೀವಿ. ಆದ್ರೆ ಈ ಪರಿಶಿಷ್ಟ ಬುಡಕಟ್ಟು ವರ್ಗದ ಮೊದಲು ಏನ ಯಾವ ರೀತಿಯಾಗಿ ಕಾಣ್ತಾ ಇದೀವಪ್ಪ ಅಂತಂದ್ರೆ ಒಂದು ರಾಜಕೀಯ ಘಟಕವಾಗಿ ಬುಡಕಟ್ಟುವನ್ನು ನಾವು ಕಾಣ್ತಾ ಇದೀವಿ. ಕಾಲಾಂತರದಲ್ಲಿ ನೋಡಿದಾಗ ಈ ಬುಡಕಟ್ಟುಗಳನ್ನ ಬಡತನ ಮತ್ತು ಹಿಂದುಳಿದಿಕೆಯ ಕಾರಣದಿಂದ ಗುರುತಿಸಲಾಗಿದೆ ಅಂತ ಹೇಳ್ತೀವಿ. ಒಟ್ಟಾರೆ ಈ ಸಂವಿಧಾನಾತ್ಮಕವಾಗಿ ಅವರನ್ನ ಒಗ್ಗೂಡಿಸುವುದರಿಂದ ಮತ್ತು ಅವರು ವಿಶಿಷ್ಟ ಜನಾಂಗೀಯ ಭಾಷೆ ಸಾಂಸ್ಕೃತಿಕ ಐಕ್ಯತೆ ಹೊಂದುವ ಸಮೂಹವನ್ನು ತನ್ನ ಸ್ಥಾನವನ್ನು ಗುರುತಿಸುವಂಥದ್ದು ಯಾವುದಾಗಿರುತ್ತೆ ಅಂತಂದ್ರೆ ಈ ಬುಡಕಟ್ಟುಗಳನ್ನು ನೋಡ್ತಾ ಇದ್ರೆ ಈ ಬುಡಕಟ್ಟುಗಳನ್ನು ಕುರಿತಂತೆ ಬದಲಾಗತಕ್ಕಂಥ ಪರಿಕಲ್ಪನೆಗಳು ಎಲ್ಲ ಅಂಶಗಳು ಇದರಲ್ಲಿ ಒಳಗೊಂಡಿದೆ ಅಂತ ಅರ್ಥದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ. ಇನ್ನುಳಿದ ವಿಷಯಗಳನ್ನು ನಾಳೆ ಕ್ಲಾಸಲ್ಲಿ ನಾವು ತಿಳ್ಕೊಂತ ಹೇಳಿ ಇವತ್ತಿನ ಕ್ಲಾಸ್ನಲ್ಲಿಗೆ ವಿರಾಮ ಕೊಡ್ತಾ ಇದ್ದೀವಿ. ನಮಸ್ಕಾರ.